ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಮಗಳೂರಿನಲ್ಲಿ ಬಹಳ ಗಟ್ಟಿಯಾಗಿ ನೆಲೆಯೂರಿದಂತ ಪಕ್ಷ ತದನಂತರ ಯಾವ ಯಾವ ಕಾರಣಕ್ಕೆ ಅಲ್ಲಿ ನೆಲೆನಲ್ಲಿ ಸ್ವಲ್ಪ ಕುಂಠಿತ ಆಗಿರಬಹುದು ಇವತ್ತು ಶಿವರಾತ್ರಿಯ ದಿನ ಶಿವನನ್ನ ನೆನೆಸಿ ಗಂಗಾಧರೇಶ್ವರನ ನೆನೆಸಿ ಅಭಿಷೇಕ ಮಾಡಿ ಇವತ್ತು ಬಂದಿದ್ದೇವೆ ಚಿಕ್ಕಮಗಳೂರಿನಿಂದನೇ ಬಿಜೆಪಿ ಅನ್ನ ಕಟ್ಟಿ ಹಾಕುವಂತ ಒಂದು ಯಾಗದ ಕುದುರೆಯನ್ನ ಹೊರಡಿಸಿದ್ದೇವೆ ಈ ಕುದುರೆ ಇಡಿ ಕರ್ನಾಟಕ ರಾಜ್ಯದಾದ್ಯಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಯಭೇರಿಯನ್ನ ಬಾಸಲಿಕ್ಕೆ ನಾವು ನೀವೆಲ್ಲ ಕಟ್ಟಾಳಾಗಿ ದುಡಿಯೋಣ ಅಂತ ಹೇಳ್ತಾ ಬಹುಶಃ 1999 ನಂತರ ಚಿಕ್ಕಮಗಳೂರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಗಳಿಸಿಲ್ಲ ಆದರೆ 2023 ಇಸ್ವಿನಲ್ಲಿ ನಡೆಯುವ ಮೇ ತಿಂಗಳ ನಡೆಯುವ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸಹ ರಾಜ್ಯಾಧ್ಯಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಏನು 257 ಬೂತ್ ಇದೆ ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಿಗೆ ಶಂಕರಣ್ಣನವರನ್ನು ಮಾಡ್ಕೊಳ್ಳಲಿಕ್ಕೆ ಬಯಸುತ್ತೇನೆ ಖಂಡಿತ ಇತಿಹಾಸ ಮರುಕಳಿಸುತ್ತೆ ಇತಿಹಾಸ ಚಿಕ್ಕಮಗಳೂರಿನಲ್ಲಿ ಮರುಕಳಿಸುತ್ತೆ ಯಾಕೆಂದ್ರೆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತ ಕ್ಷೇತ್ರ ಮರು ಜನ್ಮ ಕೊಟ್ಟಂತ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆ ಸೋ ಹಾಗಾಗಿ ಮತ್ತೆ ಚಿಕ್ಕಮಗಳೂರಿನಲ್ಲಿ ಇತಿಹಾಸ ಮರುಕಳಿಸುತ್ತೆ ಅದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮುಖಾಂತರ ಇಡಿ ರಾಜ್ಯಕ್ಕೆ ಮುಟ್ಟುತ್ತೆ ಅಂತ ಹೇಳ್ತಾ ನಾವು 257 ಬೂತ್ನಲ್ಲೂ ಮತಗಟ್ಟೆಯನ್ನ ಸಂಘಟನೆಯನ್ನ ಮಾಡಿ ಬೂತ್ ಸಮಿತಿನ ಗಟ್ಟಿ ಮಾಡಿ ಅಭ್ಯರ್ಥಿ ಯಾರೇ ಆಗಲಿ ಅಭ್ಯರ್ಥಿ ನಾನೇ ಹಾಕಬೇಕು ಅಂತ ಬಯಸಲಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ನಾವು ಒಂದು ಕಂಡೀಷನ್ ಮೇಲೆ ಜಾಯಿನ್ ಆಗಿರೋದು ಕಾರಣ ಏನಂದ್ರೆ ಯಾರು ಬೇಕಾದರೂ ಅಭ್ಯರ್ಥಿ ಆಗಬಹುದು ಅಂತ ಹೇಳಿದ್ದಾರೆ ಸರ್ವೆ ಮಾಡಿಸಿ ಸರ್ವೆನಲ್ಲಿ ಜನಾಭಿಪ್ರಾಯವನ್ನ ಮಂಡಿಸಿ ಅದಕ್ಕೆ ಮನ್ನಣೆ ಕೊಡುವಂತ ಕೆಲಸವನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ಸರಿ ಮಾಡ್ತಾ ಇದೆ ಯಾರಿಗೆ ಸರ್ವೆ ನಲ್ಕೊಂಡು ಯಾರಿಗೆ ಕೊಟ್ಟರು ನಾವು ನಿಮ್ಮೆಲ್ಲ ಸೇರಿ ಒಟ್ಟಾಗಿ ನಮ್ಮ ಕೆಲಸ ಎಲ್ಲಿ ಅಂದ್ರೆ ಪ್ರತಿ ಮತಗಟ್ಟೆನಲ್ಲಿ 51% ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ತರುವಂತ ಕೆಲಸವನ್ನ ನಾವು ನಿಮ್ಮೆಲ್ಲ ಸೇರಿ ಮಾಡೋಣ 257 ಬೂತ್ನಲ್ಲಿ 51% ಮತನ ನಾವು ಗಳಿಸಿದ್ದೆ ಆದ್ರೆ ನಮಗೆ ನಮ್ಮ ಎದುರಾಳಿ ಪಕ್ಷದ ಅಭ್ಯರ್ಥಿ ಯಾರು ಅಂತ ನಾವು ಯೋಚನೆ ಮಾಡೋದ್ ಬೇಡ ಅಥವಾ ನಮ್ಮ ಮತಗಟ್ಟೆಯಲ್ಲಿ ಯಾವ ಯಾವ ಸಮಾಜದಲ್ಲಿದ್ದಾರೆ ಅಂತ ಯೋಚನೆ ಮಾಡೋದ್ ಬೇಡ